ನನ್ನ ಬಿಟ್ಟು ಈ ಮನೆ ಬಿಟ್ಟು ಹೋಗಲ್ಲ ಅಂತ ನನಗೆ ಪ್ರಮಾಣ ಮಾಡು. ಅಮ್ಮ, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ನಿಮಗೆ ಬೇಜಾರಾಗೋ ರೀತಿ ನಾನು ಏನೂ ಮಾಡಲ್ಲ. ಇದು ಸಾಕು, ಇದು ಸಾಕಮ್ಮ. ನಾನು 100 ವರ್ಷ ಅಲ್ಲ 200 ವರ್ಷ ಬಾಳ್ತೀನಿ ನೋಡ್ತಾ ಇರು. ಇಲ್ಲ ಕಣ, ಇವಾಗ ತಾನೆ ಮನೆಗೆ ಬಂದೆ. ಹೌದು, ಊಟ ಮಾಡಿದ್ರ ಇಲ್ವಾ? ಓಕೆ ಕಣ, ಬೇಗ ಮನೆಗೆ ಹೋಗ್ರ. ಸರಿನಾ, ಅಲ್ಲಿ ಇಲ್ಲಿ ತಿರ್ಗಕ್ ಹೋಗ್ಬೇಡ್ರ. ಇಲ್ಲ ಕಣ, ನಾಳೆ ಬರಕ್ಕಾಗಲ್ಲಲ್ಲ. ಆಗಲ್ವೋ? ನಾಳೆ ಸ್ವಲ್ಪ ಕೆಲಸ ಇದೆ ಕಣ, ಅದೆಲ್ಲ ಮುಗಿಸ್ಬಿಟ್ಟು ನಾನು ನಿನಗೆ ಕಾಲ್ ಮಾಡ್ತೀನಿ, ಸರಿನಾ? ಓಕೆ ಕಣ. ಹಾ, ಓಕೆ. ಬರ್ತಿ, ಗೊತ್ತಿರೋ ಡ್ರೈವರೇ, ನೀವು ಯಾವುದಕ್ಕೂ ಭಯ ಪಡಬೇಡಿ, ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಸರಿ, ಹತ್ತಿ. ಸರಿ, ನಾನು ಬರ್ತೀನಿ. ಥ್ಯಾಂಕ್ ಯು ತರುಣ್. ಅಯ್ಯೋ, ಪರವಾಗಿಲ್ಲ. ಎಲ್ಲಿದ್ಯಾ? ಸರಿಯಾಗಿ 10 ಗಂಟೆಗೆ ಬಾ ಅಂತ ಹೇಳಿದೆ, ಈಗ ಸಮಯ 11 ಗಂಟೆ. ನಾನು ಎಷ್ಟೊತ್ತು ವೇಟ್ ಮಾಡಬೇಕು? ಭಾರತಿ, ಪಂಕ್ಚುಯಾಲಿಟಿಲಿ ನಾನು ನಿನಗಿಂತ ಪರ್ಫೆಕ್ಟ್. ನಿನಗೆ ಗೊತ್ತು ತಾನೇ, ನಾನು 9:30 ಬಂದಾಯ್ತು, ನೀನೇ ಕಾಣಿಸ್ಲಿಲ್ಲ. ಏ, ನಾನು ಇಲ್ಲೇ ಇದ್ದೀನಿ, ನೀನೆಲ್ಲಿದ್ಯಾ? ಎಲ್ಲಿ? ರೈಟ್ ಸೈಡಿಗೆ ನೋಡು. ನಿನ್ನ ಮುಂದೆ ಒಂದು ಮರ ಇದೆಯಲ್ಲ, ಅಲ್ಲೇ ಇದ್ದೀನಿ. ಏನ್ ಆಟಾಡ್ತಿದ್ಯಾ? ಎಲ್ಲಿದ್ಯೋ? ಭಾರತಿ, ಹರಿಶ್ಚಂದ್ರ ನಿನ್ ಗೊತ್ತೋ ಗೊತ್ತಿಲ್ವೋ, ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಅವ್ರನ್ನ ಹಾಗೆ ಫಾಲೋ ಮಾಡೋಣ. ನಾನು ಇಲ್ಲೇ ಇದ್ದೀನಿ. ಏ, ನೀನ್ ಇಲ್ಲೇ ಇದೀಯ ಅಂತಂದ್ರೆ ಎಲ್ಲಿದ್ಯಾ? ಅಯ್ಯೋ, ಆ ಜಾಗ ಅಲ್ಲಮ್ಮ, ನಿನಗೆ ಲೆಫ್ಟ್ ಅಲ್ಲಿ ಇದೆಯಲ್ಲ, ಆ ಮರದ ಹತ್ರ ಇದ್ದೀನಿ.
ಎಲ್ಲಿದ್ದಾನೆ? ಎಲ್ಲೋ ಕಾಣಿಸ್ತಿಲ್ವಲ್ಲ. ಪೂರ್ಣ, ಎಲ್ಲಿದ್ಯಾ ನೀನು? ಎಲ್ಲಿದ್ಯಾ? ನಿನ್ ಹಿಂದೆ ತಿರುಗ್ ನೋಡು. ಏಯ್, ಅಲ್ಲಿಂದಾನೆ ನಾನು ಬಂದಿದ್ದು. ಅಯ್ಯೋ, ಲೆಫ್ಟ್ ಅಲ್ಲಿ ನೋಡಮ್ಮ. ಲೆಫ್ಟ್ ಅಲ್ಲ, ರೈಟ್ ಅಲ್ಲಿ, ರೈಟ್ ಅಲ್ಲಿ. ಕಾಡಿಸ್ಬೇಡ್ವ ಪೂರ್ಣ, ಪ್ಲೀಸ್. ಎಲ್ಲಿದ್ಯಂತ ಹೇಳು. ಸರಿ, ಹಾಗೆ ಮುಂದೆ ನಡ್ಕೊಂಡ್ ಬಾ. ಎಲ್ಲೋ ಮರದ ಮೇಲಿದ್ಯಾ? ಹಲೋ, ನಿನ್ ರೈಟ್ ಸೈಡ್ ಮರದಲ್ಲೂ ಇಲ್ಲ, ಲೆಫ್ಟ್ ಸೈಡ್ ಮರದಲ್ಲೂ ಇಲ್ಲ. ಈಗ ನೀನ್ ಬರ್ತೀಯೋ ಇಲ್ವೋ? ಇನ್ನೊಂದ್ಸಲ ಟ್ರೈ ಮಾಡಿ ನೋಡು ಭಾರತಿ, ನಿಧಾನಕ್ಕೆ. ನೀನ್ ಹಿಂದೆ ತಿರುಗಿ ನೋಡು. ಆಹಾ, ನಾನ್ ನೋಡಲ್ಲ. ನನಗ್ ಗೊತ್ತು ನೀನ್ ಇನ್ನು ಬಂದೇ ಇಲ್ಲ ಅಂತ. ನಾನ್ ನಿನ್ನ ನೋಡ್ತಾ ಇದೀನಲ್ಲ, ನಿನ್ ಮುಂದೆ ಒಂದ್ ಮರ ಇದೆಯಲ್ಲ, ಅಲ್ಲೇ ಇದೀನಿ. ಅದು ಲೈಟ್ ಕಂಬ ಕಣೋ, ಅಲ್ಲಿ ಹೇಗ್ ಬಚ್ಚಿಟ್ಕೊಳಕ್ ಸಾಧ್ಯ? ನೀನ್ ನನಗ್ ಸುಳ್ಳು ಹೇಳ್ತಿದ್ಯಾ? ಹೋಗೋ, ನಾನು ಹೋಗ್ತೀನಿ. ಏ, ಇಲ್ಲೆಲ್ಲೋ ಬಚ್ಚಿಟ್ಕೊಂಡು ನನ್ನನ್ನು ಆಟಾಡಿಸ್ದೆ ಅಲ್ವಾ? ಎಲ್ಲದರಲ್ಲೂ ಒಂದು ಥ್ರಿಲ್ ಇರಬೇಕು ಭಾರತಿ. ನಾನು ಎಲ್ಲಿದ್ದೀನಿ ಅಂತ ನೀನು ಹುಡುಕ್ತಾ ಇರೋದನ್ನ ಹತ್ತಿರದಿಂದ ನೋಡುವಾಗ ನನಗೆ ನಿನ್ನ ಪ್ರೀತಿ, ನಿನ್ನ ಕಷ್ಟ ಅರ್ಥ ಆಗುತ್ತೆ ಭಾರತಿ. ನೀನು ಬಿಟ್ಟು ಹೊರಗಡೆ ಎಲ್ಲಾದರೂ ಹೋದಾಗ ನನಗೆ ಹಳೆದೆಲ್ಲ ನೆನಪಾಗತ್ತೆ. ಅಯ್ಯೋ, ನನ್ನ ಭಾರತಿ ನನಗೋಸ್ಕರ ಕಾಯ್ತಾ ಇದ್ದಾಳೆ, ಬೇಗ ಹೋಗು ಗೂಬೆ ಅಂತ ತಳ್ದಂಗಾಗತ್ತೆ. ಅದಕ್ಕೆ ಅಷ್ಟೊಂದು ಪ್ರೀತಿ. ಓಹೋ, ಹಾಗಾ? ಏ ಲೂಸು, ನಾನು ನಿನ್ನ ಆವಾಗಲೇ ನೋಡಿದೆ. ಸರಿ ಹೋಗ್ಲಿ ಬಿಡು, ಹುಡುಗ ಆಸೆ ಪಡ್ತಿದ್ದಾನಲ್ಲ ಅಂತ ಅಲ್ಲಲ್ಲಿ ಹುಡುಕೋ ಹಾಗೆ ನಾಟಕ ಆಡ್ದೆ. ಏ ಮಾರ್ಬಿಟ್ಯಾ? ಅಯ್ಯೋ ದೇವ್ರೆ, ಹಾಗಾದ್ರೆ ಮುಖದಲ್ಲಿದ್ದ ಆತಂಕ ಪ್ರೀತಿಯೆಲ್ಲ ನಾಟಕನ? ಇಲ್ಲ ಕಣೋ, ನಿನ್ ಹತ್ರ ಇದ್ರು ನನ್ನನ್ನು ಹುಡುಕ್ಸಿದ್ಯಲ್ಲ, ನನ್ ಒಳಗ್ ನೀನ್ ಇಲ್ವಲ್ಲ ಅಂತ ಬೇಜಾರಾಯ್ತು. ಅದು ನಾಟಕ ಅಲ್ಲ ಪೂರ್ಣ, ಸತ್ಯ. ನನ್ ಬೇಜಾರನ್ನಾದ್ರೂ ನೋಡಿ ಅಯ್ಯೋ ಭಾರತಿ ಬೇಜಾರಾಗಿದ್ದಾಳೆ ಅಂತ ನನ್ ಮುಂದೆ ಬಂದ್ ನಿಲ್ತೀಯಾ ಅಂತ ನೋಡ್ದೆ. ಆದ್ರೆ ಕಾರ್ ಡೋರ್ ತೆಗಿಬೇಕಾದ್ರೆ ನೀನ್ ಎದ್ರಿಗೆ ಬಂದ್ ನಿಲ್ತಿದ್ಯಾ. ಏ ಸಾರಿ ಕಣೆ, ಇನ್ಮೇಲೆ ತಮಾಷೆಗೂ ಈ ರೀತಿ ಮಾಡಲ್ಲ, ನನ್ ಮೇಲೆ ಕೋಪ ನಾನು ನಿಮ್ಗೆ. ಮತ್ತೆ ಪೂರ್ಣ, ನನ್ನನ್ ಬಿಟ್ಟು ಎಲ್ಲೂ ನೀನ್ ಹೋಗ್ಬಾರ್ದು. ಏ ಸುಮ್ನೆ ತಮಾಷೆಗೆ ಮಾಡ್ದೆ ಕಣೆ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನೀನು ನನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಓಕೆ, ನಾವು 100 ವರ್ಷ ಹೀಗೆ ಸಂತೋಷವಾಗಿ ಒಟ್ಟಿಗೆ ಇರ್ತೀವಿ ನೋಡು. ಪೂರ್ಣ, ಇಷ್ಟು ದಿನ ನನ್ನ ಕಾಣಿಸ್ದೆ ಕಾಡಿಸ್ಬಿಟ್ಟಿಯಲ್ಲ, ಈಗ ನಿನ್ ಭಾರತಿ ನಿನ್ ಹುಡುಕೊಂಡು ಬರ್ತಾ ಇದ್ದಾಳೆ. ನಿಂತ್ಕೊಳ್ಳಿ ಭಾರತಿ.
ಮೋನಿಶಾ, ನನ್ನ ಪೂರ್ಣ ಹೇಗಿದ್ದಾರೆ? ಕಣ್ ತೆರೆದ್ರ? ಮಾತಾಡ್ತಿದಾರ? ಪೂರ್ಣಗೇನು ಆಗಿಲ್ಲ ತಾನೆ? ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೋದಾ? ಹೇಳು, ಸ್ವಲ್ಪ ತಾಳ್ಮೆಯಿಂದಿರು. ಹೇಳು. ಏ, ನಾನು ಮಾತಾಡ್ತಿದ್ದೀನಿ, ನೀನು ಎಲ್ಲೋ ನೋಡ್ತಿದ್ಯಲ್ಲ, ಏನಾಯ್ತು ಹೇಳು ಪೂರ್ಣಂಗೆ. ಹೇಳು. ಪೂರ್ಣಂಗೆ ಏನೂ ಆಗಿಲ್ಲ, ತಲೆಯಲ್ಲಿ ಸಣ್ಣ ಗಾಯ ಅಷ್ಟೆ. ನೀನ್ ಬಾ. ಭಾರತಿ, 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 ಬಂದೆ. ಭಾರತಿ, ಹಾ ಬಂದೆ. ಹೇಳಿ ಅತ್ತೆ. ತರುಣ್, ಭಾರತಿ ಎಲ್ಲಿ? ಇನ್ನು ಭಾರತಿ ಎದ್ದಿಲ್ವಪ್ಪ? ಅವಳೇ ದಿನ ನನ್ನನ್ನು ಎಬ್ಸೋಳು. ಇನ್ನು ಮಲ್ಲಿಗೆ ಇದ್ದಾಳ? ಸರಿ, ಇಬ್ರು ಕಾಫಿ ಕುಡೀರಿ. ಸರಿ. ಅವಳನ್ನ ಕೇಳಕ್ ಬರಕ್ ಹೇಳು. ಇನ್ಮೇಲಿಂದ ಎಲ್ಲರೂ ಕೇಳಕ್ ಶುರು ಮಾಡ್ತಾರೆ, ಹೇಗೆ ನಿಭಾಯಿಸೋದು? ಪೂರ್ಣನ ಯಾರು ನೋಡಿ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಸರಿ, ನೀನ್ ಒಳಗ್ ಬಾ. ಇಲ್ಲೇನಾ? ಎಲ್ಲಿ? ಈ ಕಡೆನೆ ಬಾ. ಇವರೇ ನೀನ್ ಪೂರ್ಣ? ಯಾರು? ಅಣ್ಣ, ನಾನು ಇಂದುಮತಿ ಬಂದಿದ್ದೀನಿ. ಹಾ, ಬಂದೆ ಇರಮ್ಮ. ಅಣ್ಣ, ಅಣ್ಣ, ಅದಕ್ಕೆ ಇಲ್ಲಿ. ನಾನು ಯಾವಾಗ್ಲೂ ಕಾಲೇಜಿಗೆ ರೆಡಿ ಆಗ್ಬೇಕಾದ್ರೆ ಅದ್ಗೇನೆ ತಲೆ ಬಾಚೋದು. ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ, ಅದ್ಗೆ ಇನ್ನೂ ಬಂದೇ ಇಲ್ಲ. ಅದ್ಗೇನ್ ಕೂಗು ಅಣ್ಣ. ಸ್ನಾನ ಮಾಡ್ತಿದ್ದಾರಾ ಇಲ್ಲ ಮಲ್ಕೊಂಡಿದ್ದಾರಾ? ಜರ್ಗು ನಾನು ನೋಡ್ತೀನಿ, ಜರ್ಗಣ ನಾನು ನೋಡ್ತೀನಿ. ಅದ್ಗೆ ಅದ್ಗೆ ಇಲ್ಲಣ್ಣ, ಎದ್ದಿದ್ದಾರೆ ತಾನೆ. ಓ, ಸ್ನಾನ ಮಾಡ್ತಿದ್ದಾರಾ? ಸರಿ ಸರಿ, ಬೇಗ ಹಾಲಿಗೆ ಬರಕ್ ಹೇಳು, ನಾನು ಕಾಯ್ತಾ ಇರ್ತೀನಿ. ಅದ್ಗೆ ನಾನ್ ಕಾಲೇಜಿಗೆ ಹೋಗ್ಬೇಕು, ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ಹಾಲಲ್ಲಿ ವೇಟ್ ಮಾಡ್ತಿರ್ತೀನಿ. ಬಾ ಭಾರತಿ, ಬಾ, ವೆಲ್ಕಮ್. ಪುಣ್ಯಭೂಮಿ ಹರಿದ್ವಾರಕ್ಕೆ ಮತ್ತೆ ಬಂದಿದ್ದಕ್ಕೆ ಥ್ಯಾಂಕ್ಸ್, ವೆಲ್ಕಮ್. ಭಾರತಿ, ನೀನ್ ಹುಡ್ಕೋದಿಕ್ಕೆ ಎಷ್ಟು ಕಷ್ಟಪಟ್ವಿ ಗೊತ್ತಾ? ನಮ್ಮನ್ನ ಬಿಟ್ಟು ಹೋಗೋದಿಕ್ಕೆ ನಿನ್ಗೆ ಹೇಗ್ ಮನ್ಸು ಬಂತು? ಹ
ಡಾಕ್ಟರ್ ಪ್ಲೀಸ್ ನನ್ನನ್ನು ಕಾಪಾಡಿ, ಇವರಿಂದ ನನ್ನ ಜೀವಕ್ಕೆ ಅಪಾಯ ಇದೆ, ಪ್ಲೀಸ್ ಕಾಪಾಡಿ ಡಾಕ್ಟರ್, ಕಾಪಾಡಿ ಡಾಕ್ಟರ್, ಕಾಪಾಡಿ ಕಾಪಾಡಿ ಡಾಕ್ಟರ್. ಭಾರತಿ, ಇಲ್ಲಿ ನಿಂತಿರೋರೆಲ್ಲ ನಿಜವಾಗ್ಲೂ ಡಾಕ್ಟರ್ಗಳೇ ಅಲ್ಲ, ಸುಮ್ಮನೆ ಬಿಳಿ ಕೋಟ್ ಹಾಕೊಂಡಿರೋ ಡಾಕ್ಟರ್ಸ್. ಅರ್ಥ ಆಗಿಲ್ಲ ಅಲ್ಲ, ಇದು ಹಾಸ್ಪಿಟ್ಲೇ ಅಲ್ಲ. ನಾನು ಹೇಳೋದನ್ನ ಕೇಳಿದಿರೋ ನಿನಗೆ ನಾನೇ ಸೆಟ್ ಮಾಡಿರೋಂತ ಮಾರ್ಚರಿ. ತರಣ್, ತರಣ್, ಭಾರತಿ. ಏನಾಯ್ತು ತರುಣ್, ಅಷ್ಟೊತ್ತಿಂದ ಕೂಗ್ತಾ ಇದೀನಿ, ಕದ ತೆಗಿದಿರಾ, ಏನ್ ಮಾಡ್ತಾ ಇದೆ ಒಳಗಡೆ? ಭಾರತಿ ಹುಷಾರಿಲ್ವಾ, ಡಾಕ್ಟರ್ ಹತ್ರ ಹೋಗೋಣ. ಇಲ್ಲ ಮಾವ, ನೀವು ಮಿಲ್ಲಿಗೆ ಇನ್ನೂ ಹೋಗಿಲ್ವಾ? ನಾನು ಹೋಗ್ತೀನಿ, ಭಾರತಿ ಹೇಗಿದ್ದಾಳೆ ಅಂತ ಹೇಳು. ಇನ್ನು ಕರ್ಕೊಂಡು ಹೋಗ್ತೀರಾ? ತೊಂದ್ರೆ ಏನು ಇಲ್ಲ ತಾನೆ? ಆ ತರ ಏನೂ ಇಲ್ಲ ಮಾವ. ಮಾವ, ನೀವು ರೈಸ್ ಮಿಲ್ಲಿಗೆ ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀರಾ? ಮನೇಲಿ ಇದ್ರೆ ತುಂಬಾ ಬೋರ್ ಆಗುತ್ತೆ, ನಾನು ಅಲ್ಲಿಗೆ ಬಂದ್ರೆ ಏನಾದ್ರೂ ಕೆಲಸ ಮಾಡ್ದಂಗಿರುತ್ತೆ. ಅಲ್ಲ ಕಣೋ, ಭಾರತಿಯಲ್ಲಿ ಅಂತ ಕೇಳ್ತಿದ್ದೀನಿ, ನೀನ್ ಏನ್ ಮಾತಾಡ್ತಿದ್ಯಾ? ಹೌದು, ಭಾರತಿ ಹೇಗಿದ್ದಾಳೆ ಅದನ್ನ ಹೇಳು. ಅದೆಲ್ಲ ಏನೂ ಇಲ್ಲ ಮಾವ, ಚೆನ್ನಾಗಿದ್ದಾಳೆ. ಸರಿ ಮಾವ, ನೀವು ಮೇಲಿಗೆ ಹೋಗ್ತಾ ನನಗೂ ಹೇಳಿ. ಏಯ್ ಇರೋ, ಭಾರತಿಗೇನು ತೊಂದರೆ ಇಲ್ಲ ತಾನೆ? ಎಲ್ಲ ಏನೂ ಇಲ್ಲ ಮಾವ, ನೀವು ಹೊರಡಿ. ನೀವೇನು ಜಗಳ ಮಾಡ್ಕೊಂಡು? ಏನೂ ಇಲ್ಲ ಮಾವ. ಸರಿ, ನೀವು ರೈಸ್ ಮೇಲೆ ಹೋಗ್ಬೇಕಾದ್ರೆ ಮರಿದನೆ ಕರ್ಕೊಂಡು ಹೋಗಿ. ಏಯ್ ಪರವಾಗಿಲ್ಲ ಕಣೋ, ಜವಾಬ್ದಾರಿ ಬಂದ್ಬಿಡ್ತು, ಖಂಡಿತ ನಿನ್ನ ಕರ್ಕೊಂಡು ಹೋಗ್ತೀನಿ. ಕಂಪ್ಯೂಟರ್ ಓದ್ಬಿಟ್ಟು ಕೃಷಿ ಮಾಡ್ಬೇಕು ಅಂತಿದ್ಯಾ? ಹ್ಮ್, ಒಳ್ಳೆ ವಿಷಯನೇ. ಸರಿ, ರೆಡಿಯಾಗಿರೋ, ನಂಗೆ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಸರಿ, ಮರಿದನೆ ಕರೀರಿ. ಅಮ್ಮ ಭಾರತಿ, ಇಲ್ಲಿ ನೋಡು, ಚಿಕ್ಕಪ್ಪ ಹೇಳೋದನ್ನ ಕೇಳು. ಇನ್ನೊಂದ್ಸಲ ಚಿಕ್ಕಪ್ಪ ಅಂತ ಹೇಳ್ಬೇಡ. ಆಸ್ತಿಗಾಗಿ ಆಸೆ ಪಟ್ಟು ಸ್ವಂತ ಅಣ್ಣನ ಮಗಳ ಜೀವನನೇ ಹಾಳು ಮಾಡ್ತಿದ್ಯಲ್ಲ, ನೀನು ಒಬ್ಬ ಚಿಕ್ಕಪ್ಪನ. ನಾನು ನಿನಗೇನು ಅನ್ಯಾಯ ಮಾಡಿದೆ? ನಿನ್ನ ಅಪ್ಪನ ತರ ತಾನೇ ನೋಡ್ತಿದ್ದೆ. ನನ್ನನ್ನೇ ಕೊಲ್ಲೋಕೆ ಹೇಗ್ ಮನಸ್ ಬಂತು? ನನ್ ಪೂರ್ಣನ್ ಕೊಲ್ಲೋಕೆ ನೋಡಿದ್ಯಲ್ಲ, ಹೇಳು ಇವಾಗ ಪೂರ್ಣನ್ ಎಲ್ಲಿಟ್ಟಿದ್ಯಾ ಹೇಳು. ನಿನಗೇನು ನನ್ನ ಆಸ್ತಿ ತಾನೇ ಬೇಕು? ಎಲ್ಲನೂ ನೀನೇ ಇಟ್ಕೋ. ನನ್ನ ಪೂರ್ಣನ ಬಿಟ್ಬಿಡಿ ಪ್ಲೀಸ್. ನಾವ್ ಎಲ್ಲಾದ್ರೂ ಹೋಗಿ ಬದುಕೋತೀವಿ. ನನ್ನ ಪೂವಿನ ಬಿಟ್ಬಿಡು. ನಿನಗೆ ನಿನ್ನ ಆಸ್ತಿಗಿಂತ ಆ ಪೂರ್ಣನ ಉಸಿರೇ ಮುಖ್ಯನಾ ಮಾವ? ಇದು ನಮ್ಗೆ ಗೊತ್ತೇ ಆಗ್ಲಿಲ್ವಲ್ಲ ಮಾವ. ಇವಳು ಹೇಳ್ದಂಗೆ ಪೂರ್ಣನ ಕೊಟ್ಬಿಟ್ಟು ಆಸ್ತಿನ ಬರ್ಸ್ಕೊಂಡ್ಬಿಡ್ಬೋದಲ್ಲ ಮಾವ. ಈ ಡೀಲ್ ತುಂಬಾ ಚೆನ್ನಾಗಿದೆ. ಆ ಪತ್ರ ಎಲ್ಲ ಕೊಡು. ವರುಣ, ಎಲ್ಲದಕ್ಕೂ ಇವಳು ಸೈನ್ ಮಾಡಿದ್ರೆ ಪೂರ್ಣನ್ನ ಬಿಟ್ ಕಳ್ಸೋಣ. ಪಾಪ ಕಣೋ, ತಗೋ. ನನ್ನ ಮಗಳು ಗಂಡನ ಜೊತೆ ಹೋಗಿ ಸಂತೋಷವಾಗಿರ್ಲಿ. ತಗೋ, ಸಿಗ್ನೇಚರ್ ಹಾಕು. ಹಾಕು ಅಂದೆ. ಇವ್ರನ್ನೆಲ್ಲ ನಂಬೇಡ ಭಾರತಿ, ಇವ್ರು ಹೇಳೋದೆಲ್ಲ ಸುಳ್ಳು. ಏನು ಮಾಡ್ತಿದ್ದೀರಾ? ಅವಳು ಅವಳು ಏನೋ ಹೇಳಕ್ ಬಂದ್ಲು. ನನ್ ಪೂರ್ಣಗೆ ಏನಾಯ್ತು ಹೇಳಿ? ನನ್ ಪೂರ್ಣಗೆ ಏನಾಯ್ತು? ನೀನು ಪತ್ರಕ್ಕೆ ಸೈನ್ ಮಾಡು, ನಿನ್ ಪೂರ್ಣ ನಿನ್ ಮುಂದೆ ಬಂದ್ ನಿಲ್ತಾನೆ. ಇಲ್ಲ, ನಾನ್ ನಂಬಲ್ಲ. ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ, ನನ್ ಮುಂದೆ ಕರ್ಕೊಂಡ್ ಬನ್ನಿ, ಆಗ ನಾನ್ ಸೈನ್ ಹಾಕ್ತೀನಿ. ಏನ್ ಬರ್ತೀನಿ ನೀನು ನನ್ ಮೇಲೆ? ನಿನ್ ಚಿಕ್ಕಪ್ಪನ ಮೇಲೆ ನಂಬಿಕೆ ಇಲ್ವಾ? ಪೂರ್ಣ ನೋಡ್ಬೇಕು ಅಂದ್ರೆ ಪತ್ರದ ಮೇಲೆ ಸೈನ್ ಹಾಕು, ಇಲ್ಲಾಂದ್ರೆ ಅವನ್ ಡೆತ್ ಸರ್ಟಿಫಿಕೇಟ್ ಮೇಲೆ ನೀನ್ ಸೈನ್ ಹಾಕ್ಬೇಕಾಗತ್ತೆ. ಮಾಡಲ್ಲ. ನನ್ ಪೂರ್ಣನ ನೋಡೋವರೆಗೂ ನಾನ್ ಸೈನ್ ಮಾಡಲ್ಲ.
ಏನ್ ಮಾವ ನೀವು, ಇವಳ ಹತ್ರ ಹೋಗಿ ಬೇಡ್ಕೋತಿದ್ದೀರಲ್ಲ, ನಾಲ್ಕು ಕೊಟ್ಟು ಸೈನ್ ಮಾಡಿಸೋದಲ್ವಾ? ಆ ಪತ್ರ ಕೊಡ. ಇಲ್ಲಿ ಪತ್ರ ಕೊಡು. ಕೊಡ್ತೀಯೋ ಇಲ್ವೋ? ಒಂದ್ ನಿಮಿಷ, ಒಂದ್ ನಿಮಿಷ, ಇರೋ ಒಂದ್ ನಿಮಿಷ. ಹಲೋ ಮಿಸ್ಟರ್ ವೀರಗೌಡ, ನಾನು ಸಿಬಿಸಿಐಡಿ ಆಫೀಸ್ ಇಂದ ಮಾತಾಡ್ತೇನೆ. ಇವತ್ತು ನೀವು ಎಲ್ಲಿದ್ದೀರಿ? ಅದು ಬಂದು ಸರ್, ನಾನು ಒಂದ್ ಕೆಲ್ಸದ ಮೇಲೆ ಹೊರಗಿದ್ದೀನಿ ಸರ್. ಇವತ್ತು ನೀವು ಬಂದು ಮೀಟ್ ಮಾಡಿ, ಒಂದು ಇಂಪಾರ್ಟೆಂಟ್ ನ್ಯೂಸ್. ಸರಿ, ಓಕೆ. ನೀವು ಎಲ್ಲಿದ್ದೀರಿ ಅಂತ ಹೇಳಿ, ನಾವು ಬರ್ತೀರಿ. ಬೇಡ 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 ಸರ್, ನೀವಿರೋ ಜಾಗಕ್ಕೆ ನಾನೇ ಬರ್ತೀನಿ. ಎಲ್ಲಿ ಅಂತ ಹೇಳಿ ಸರ್. ಸರ್ ಸರ್, ನನ್ನ ಪೂರ್ಣ, ನನ್ನ ಪೂರ್ಣ ಸರ್. ಹಾ ಸರಿ, ಬರ್ತೀನಿ ಸರ್. ಸರಿ ಲೈ, ಸಿಬಿಸಿಐಡಿ ಆಫೀಸರ್ಸ್ ಕರೆದಿದ್ದಾರೆ, ಹೋಗಿ ಬರ್ತೀನಿ. ನಾನು ಹೋಗಿಲ್ಲ ಅಂದ್ರೆ ಅವರೇ ನನ್ನ ಹುಡ್ಕೊಂಡ್ ಬಂದ್ಬಿಡ್ತಾರೆ. ನಾನು ಬರೋವರೆಗೂ ಅವಳ ಬಾಯಿನ ಕಟ್ಟಾಕಿರಿ. ಇವಳಿಗೂ ಅಷ್ಟೇ. ಭಾರತಿ, ಚಿಕ್ಕಪ್ಪನಿಗೆ ಒಂದು ಚಿಕ್ಕ ಕೆಲಸ, ಹೋಗ್ಬಿಟ್ಟು ಬರ್ತೀನಿ. ಏಯ್, ಇಬ್ರಿಗೂ ಕೈಕಾಲ್ ಕಟ್ಟಿ ಗೋಡನ್ ಹಾಕಿ, ಮೊದ್ಲು ಅವಳ ಬಾಯಿ ಕಟ್ಟಾಕಿ. ಬಿಡ್ರು, ಬಿಡಿ ಬಿಡಿ. ಏ ತರುಣ್, ಭಾರತಿ ಅಲ್ಲೋ? ಅಣ್ಣ ಅದಕ್ಕೆ ಇಂದುಮತಿ ಕೇಳಿದಾಗ ರೂಮಲ್ಲಿ ಇದ್ದಾಳೆ ಅಂತ ಹೇಳ್ದೆ. ರೂಮಲ್ಲಿ ಹೋಗಿ ನೋಡಿದ್ರೆ ಇಲ್ವೇ? ಅದು ಬಿಡಿ ಭಾರತಿ, ಎಲ್ಲಿ ಹೇಳೋ. ಇಲ್ಲೋಡು, ನಿನಗೂ ಭಾರತಿಗೂ ಏನಾದ್ರೂ ಸಮಸ್ಯೆನಾ? ಛೇ ಛೇ, ಆ ಥರ ಏನೂ ಇಲ್ಲ ಮಾವ. ಹೇಳೋ. ಆ ಥರ ಏನೂ ಇಲ್ಲ ಮಾವ. ತರುಣ್, ಟೈಮ್ ಆಯ್ತು ಕಣ, ಊಟಕ್ಕೇನಾದ್ರೂ ತರೋಣ. ಬಾರ. ಸರ್ ಸರಿ, ಜೊತೆಗೆ ನನಗೂ ತರೋ. ಸರಿ ಆಯ್ತು. ಅಯ್ಯಯ್ಯೋ, ಮರ್ತೇ ಹೋಯ್ತೆ, ಇವ್ರಿಗೂ ತಿನ್ನೋದಕ್ಕೇನಾದ್ರೂ ತರಿಸ್ಬೇಕಿತ್ತು. ಏನಮ್ಮ ತಿಂತೀರಾ ಹೇಳಿ, ಏನ್ ತಿಂತೀರಾ ಅಂತ. ಹಸುವಾಗ್ತಿಲ್ವಾ? ನಾವು ತಿನ್ನೋ ಊಟ ಎಲ್ಲ ನೀವು ತಿಂತೀರಾ? ಸಾಧ್ಯನೇ ಇಲ್ಲ ಬಿಡಿ. ಹಲೋ, ಎಲ್ಲಿದ್ದೀರಾ ನೀವು? ಮಗುಗ್ ತುಂಬಾ ಜ್ವರ ಇದೆ, ಬೇಗ ಮನೆಗ್ ಬನ್ನಿ. ಮೈ ಎಲ್ಲ ಬಿಸಿ ಆಗ್ತಿದೆ, ನಂಗ್ ತುಂಬಾ ಭಯ ಆಗ್ತಿದೆ, ಬೇಗ. ಮಗುಗ್ ಜ್ವರ ಅಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು, ನಾನ್ ಬರಕ್ಕಾಗಲ್ಲ, ನಾನು ಇವಾಗ ಕೆಲ್ಸದಲ್ಲಿದ್ದೀನಿ. ಕೆಲ್ಸ ಮುಗಿದ್ರೆ ದುಡ್ಡು ಸಿಗುತ್ತೆ. ನಿನ್ ಮಗನ ಆಸ್ಪತ್ರೆ ಕರ್ಕೊಂಡು ಹೋಗು, ನಾನ್ ಸಾಯಂಕಾಲ ಬರ್ತೀನಿ. ಮಗುಗಿಂತ ನಿಮ್ಗೆ ದುಡ್ಡೇ ಹೆಚ್ಚಾಯ್ತಾ? ಏನ್ ಕೆಲ್ಸ ಇದ್ರು ಬಿಟ್ಬಿಟ್ಟು ಬನ್ನಿ. ಮಗು ಬಾಯಲ್ಲಿ ನೊರೆ ಬರ್ತಿದೆ, ನಂಗ್ ತುಂಬಾ ಭಯ ಆಗ್ತಿದೆ. ಮಗುಗ್ ಏನಾದ್ರೂ ಆಯ್ತು ಅಂದ್ರೆ ನಂದು ಮಗುದು ಹೆಣ ನೋಡ್ಬೇಕಾಗುತ್ತೆ. ಕಟ್ ಮಾಡಿದ್ಲು. ಏಯ್, ಯಾಕೆ ಫೋನ್ ಕಟ್ ಮಾಡ್ದೆ? ಇನ್ನೇನ್ ಮಾಡ್ಲಿ, ನಾನ್ ಬರಕ್ಕಾಗಲ್ಲ ಅಂತ ಹೇಳ್ದೆ ತಾನೆ. ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗು, ನಾನ್ ರಾತ್ರಿ ಬಂದು ನೋಡ್ತೀನಿ. ಛೇ, ಮತ್ತೆ ಫೋನ್ ಕಟ್ ಮಾಡ್ತಾಳೆ. ಏನ್ ಮಾಡೋದು, ಮಗುಗ್ ಬೇರೆ ಹುಷಾರಿಲ್ಲ ಅಂತಾಳೆ. ಆಗಲ್ಲ. ಏನ್ ಹೇಳ್ತಾಳು? ನಿಮ್ ಮಗುಗೆ ಏನಾಯ್ತು? ನನ್ ಮಗುಗೆ ಜ್ವರ ಅಂತಮ್ಮ, ಬಾಯಲ್ಲಿ ನೊರೆ ಬರ್ತಿದೆ ಅಂತ ನನ್ನ ಹೆಂಡತಿ ಅಳ್ತಾವಳೆ. ನಾನು ಇಲ್ಲಿಂದ ಹೋಗಕ್ಕಾಗಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ ವೈಫ್ ಕಾಲ್ ಮಾಡಿ, ನಾನು ಮಾತಾಡ್ತೀನಿ. ಅಣ್ಣ, ಯೋಚನೆ ಮಾಡ್ಬೇಡಿ ಅಣ್ಣ, ಇದು ಡೆಟನಸ್ ಫೀವರ್, ಅದಕ್ಕೆ ಮಗು ಬಾಯಿಂದ ನೊರೆ ಬರ್ತಿರೋದು. ನಾನು ಹೇಳೋದನ್ನ ಕೇಳಿ, ನಿಮ್ ವೈಫಗ್ ಮೊದಲು ಫೋನ್ ಮಾಡಿ.
ಇಲ್ಲ ಬೇಡ ಅಣ್ಣ, ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಈ ಕಾಯಿಲೆಗೆ ಯಾವ ಔಷಧಿ ಕೊಡಬೇಕು ಅಂತ ನನಗೆ ಗೊತ್ತು. ನನ್ನ ಫೋನಲ್ಲಿ ನಿಮ್ಮ ವೈಫ್ಗೆ ಔಷಧಿ ಹೆಸರನ್ನ ಹೇಳ್ತೀನಿ. ಮಗುಗೆ ಔಷಧಿ ಕೊಟ್ರೆ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಅದ್ರ ಜೀವಕ್ಕೆ ಅಪಾಯ ಇದೆ. ಹೇಳೋದನ್ನ ಕೇಳಿ ಫೋನ್ ಮಾಡಿ. ಅವಳು ನನ್ನ ಮೇಲೆ ಕೋಪದಲ್ಲಿದ್ದಾಳಮ್ಮ, ಫೋನೇ ತೆಗಿತಿಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮಗುಗೇನಾದ್ರೂ ಆದ್ರೆ ಸತ್ ಹೋಗ್ತೀನಿ ಅಂತ ಹೇಳ್ತಿದ್ದಾಳಮ್ಮ. ಅಲ್ಲಿ ನೋಡಿ, ಅಲ್ಲಿ ಅಲ್ಲೊಂದು ಫೋನ್ ಇದೆ, ತಗೊಳ್ಳಿ. ಅಯ್ಯೋ, ನಾನು ಹೇಳೋದನ್ನ ಕೇಳಿ, ತಗೊಳ್ಳಿ. ಇಲ್ಲಿ ನೋಡಿ, ನೀವು ತಡ ಮಾಡಿದಷ್ಟು ಮಗು ಜೀವಕ್ಕೆ ಅಪಾಯ ಹೆಚ್ಚಾಗುತ್ತೆ. ಬೇಗ ಆ ಫೋನ್ ತಗೊಳ್ಳಿ. ಆ ಫೋನಿಂದ ನಿಮ್ಮ ವೈಫಗೆ ಫೋನ್ ಮಾಡಿ. ನಿಮ್ಮ ವೈಫ್ಗೆ ನಾನು ಔಷಧಿ ಹೆಸರನ್ನು ಹೇಳ್ತೀನಿ, ಕೂಡಲೇ ಮಗು ಸರಿ ಹೋಗುತ್ತೆ. ಫೋನ್ ಮಾಡಿ. ಅಯ್ಯೋ ಅಣ್ಣ, ಸತ್ಯವಾಗ್ಲೂ ನಾನು ಬೇರೆ ಏನೂ ಮಾತಾಡಲ್ಲ, ನನ್ನ ನಂಬಿ. ಒಂದು ಜೀವದ ಬೆಲೆ ನಿಮಗ್ ಗೊತ್ತಿದ್ಯೋ ಇಲ್ವೋ, ನನಗಂತೂ ಗೊತ್ತಿದೆ. ಬೇಗ ಕಾಲ್ ಮಾಡಿ. ನಾನು ಡಾಕ್ಟರ್ ಮಾತಾಡ್ತಿದ್ದೀನಮ್ಮ. ನಿಮ್ಮ ಮಗುಗೆ ಹುಷಾರಿಲ್ಲ ಅಂತ ನಿಮ್ಮ ಹಸ್ಬೆಂಡ್ ಹೇಳಿದ್ರು. ನಾನು ಹೇಳೋ ಮಾತ್ರೇನ ಮೆಡಿಕಲ್ ಶಾಪ್ಗೆ ಹೋಗಿ ತಗೊಂಡ್ ಬಂದು ನಿಮ್ಮ ಮಗು ಕೊಡಿ, ಮಗು ಸರಿ ಹೋಗುತ್ತೆ. ನಾನು ಹೇಳೋ ಮಾತ್ರೇನ ಒಂದ್ ಪೇಪರ್ ಅಲ್ಲಿ ಬರ್ಕೋತೀರಾ? ಒಂದ್ ನಿಮಿಷ. ಹೇಳಿ ಮಾ. ಹಾ, ಕರೆಕ್ಟ್ ಆಗಿ ಬರ್ಕೊಳ್ಳಿ. ಈ ಮಾತ್ರೆನ ತಗೊಂಡ್ ಬಂದು ಮಗು ಕೊಡಿ. ಮಗು ಬಾಯಿಂದ ನೊರೆ ಬರೋದು ಕೂಡ್ಲೇ ನಿಂತು ಹೋಗುತ್ತೆ. ಆಗ ಆಮೇಲೆ ಇನ್ನೊಂದ್ ಮಾತ್ರೆ ಹೇಳಿದ್ನಲ್ಲ, ಅದನ್ನು ಕೊಡಿ, ಕೂಡ್ಲೇ ಸರಿ ಹೋಗುತ್ತೆ. ಈಗಲೇ ತಗೊಂಡ್ ಬರ್ತೀನಿ. ನೀವ್ ಭಯಪಡೋದ್ ಬೇಡ. ಅಯ್ಯೋ ಅಳ್ಬೇಡಿ ಅಮ್ಮ, ನಿಮ್ ಮಗುಗ್ ಏನು ಆಗಲ್ಲ, ಧೈರ್ಯವಾಗಿರಿ. ನಿಮ್ ವೈಫ್ ನಾನು ಹೇಳಿರೋ ಮಾತ್ರೇನ ಮೆಡಿಕಲ್ ಶಾಪ್ಗೆ ಹೋಗಿ ತಗೊಂಡ್ ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವ್ ಯೋಚನೆ ಮಾಡ್ಬೇಡಿ, ನಿಮ್ ಮಗುಗೆ ಏನು ಆಗಲ್ಲ, ನೀವ್ ಧೈರ್ಯವಾಗಿರಿ. ತುಂಬಾ ಥ್ಯಾಂಕ್ಸ್ ಮಾ. ಅಣ್ಣ, ಇದನ್ನೆಲ್ಲ ಬೇಗ ನನಗೆ ಕಟ್ಬಿಡಿ. ಯಾಕಮ್ಮ? ಯೋಚನೆ ಮಾಡ್ಬೇಡಿ, ನಿಮ್ಮವರೆಲ್ಲ ಬಂದ್ರೆ ನಿಮ್ ಮೇಲೆ ಸಂದೇಹ ಪಡ್ತಾರೆ. ಪ್ಲೀಸ್ ಹೇಳೋದನ್ ಕೇಳಿ, ಬೇಗ ಕಟ್ಟಿ. ಸರಿ. ನಮ್ಮ ಮಗ, ಮಟನ್ ಬಿರಿಯಾನಿ ತಂದಿದ್ದೀನ, ಆ ಕಡೆ ಇಡು. ಲೇ ಬಾರೋ, ಒಂದ್ ಆಟ ಆಡಣ. ನಾನ್ ಬರಲ್ಲ. ಆಮೇಲೆ ತಿನ್ನ, ಬಾರೋ. ಇಲ್ಲ ಕಣ, ನೀವ್ ಆಡ್ರ. ಏನಾಯ್ತೋ ಲೇ? ಏನಾಯ್ತೋ, ಒಂಥರ ಇದ್ಯಾ? ಎಣ್ಣೆ ಬೇಕಾ? ಕೆಲ್ಸ ಮುಗಿದ್ಮೇಲೆ ರೂಮಲ್ಲಿ ಹೋಗಿ ಒಡೆಯೋಣ, ಬಾರ ಒಂದ್ ಆಟ ಆಡೋಣ. ಲೇ ಇಲ್ಲ, ನೀವ್ ಆಡ್ರ. ಏ, ಅವನ್ ಬರಲ್ಲ, ನೀನ್ ಹಾಕ. ಸರಿ. ಡಾಕ್ಟರ್ ಅಮ್ಮ ಯಾರು? ಅವ್ರು ಹೇಳಿದ ಔಷಧಿನ ಮಗುಗ್ ತಂದ್ಕೊಟ್ಟೆ. ಆಶ್ಚರ್ಯ ಆಗ್ತಿದೆ, ಈಗ ನಮ್ ಮಗು ಸುಧಾರಿಸಿದೆ. ಹೌದಾ? ಆ ಡಾಕ್ಟರ್ ಅಮ್ಮನ್ಗೆ ನಾವು ತುಂಬಾ ಋಣಿ ಆಗಿರ್ಬೇಕು. ಸರಿ, ಮಗು ನೋಡ್ಕೊ, ನಾನು ಸಾಯಂಕಾಲ ಬರ್ತೀನಿ. ಸರಿ ಆಯ್ತು, ನೀವು ಬೇಗ ಬನ್ನಿ.
ತುಂಬಾ ಥ್ಯಾಂಕ್ಸ್ ಅಮ್ಮ. ನಾವಿನ್ ಸ್ವಲ್ಪ ತಲೆ ಬರ್ತಾ ಇದೀವಿ, ಭಾರತೀನ ಹುಷಾರಾಗಿ ನೋಡ್ಕೋ. ಕಾಗದ ಪತ್ರಕ್ಕೆ ಸೈನ್ ಮಾಡಿದ್ಮೇಲೆ ಅವ್ನ ಹೊಡೆದಾಕಿ ಸುಟ್ಟಾಗ್ತಿರೋ ಹೂತಾಗ್ತಿರೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ನ ಮೇಲೆ ಮಾತ್ರ ಡೌಟ್ ಬರಬಾರ್ದು. ಅರ್ಥ ಆಯ್ತಾ? ಇಲ್ಲ ಅಣ್ಣ, ಬರಲ್ಲ ಅಣ್ಣ, ನೋಡ್ಕೋತೀನಿ ಅಣ್ಣ. ಭಾರತಿ ಇಷ್ಟೊತ್ತಿಗಾಗ್ಲೇ ಹರಿದ್ವಾರಕ್ಕೆ ಹೋಗಿ ಮುಟ್ಟಿರ್ಬೇಕಿತ್ತು. ಹೋಗಾದ್ಮೇಲೆ ಫೋನ್ ಮಾಡ್ತೀನಿ ಅಂದ್ರು, ಇನ್ನೂವರೆಗೂ ಫೋನ್ ಮಾಡಿಲ್ಲ. ನಾಟ್ ರೀಚಬಲ್ ಆಗಿರ್ಬೋದಾ ಅಥವಾ ಫೋನಲ್ಲಿ ಚಾರ್ಜ್ ಇಲ್ವಾ? ಭಾರತಿ ಮನೇಲೇ ಇಲ್ಲ ಅನ್ನೋ ಸತ್ಯನ ಇನ್ನೂ ಎಷ್ಟು ದಿನ ಮುಚ್ಚಿಡಕ್ಕಾಗುತ್ತೋ ಗೊತ್ತಿಲ್ಲ. ಇದನ್ನ ತಗೊಂಡೋಗಿ ನಮ್ಮ ಮನೆಯವ್ರ ಮುಂದೆಲ್ಲ ಹೇಳೋದಕ್ಕೂ ಆಗೋದಿಲ್ಲ. ಇದನ್ನ ನಿಭಾಯಿಸೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ತರುಣ್, ಲೇ ತರುಣ್, ಲೋ ತರುಣ್, ಲೋ ತರುಣ್, ಇಲ್ಲಿದ್ದೀನಿ. ಓ, ಅಲ್ಲಿದ್ಯಾ? ಲೋ ತರುಣ್, ಭಾರತಿ ಎಲ್ಲಪ್ಪ? ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕ್ತಾಳೆ, ಮಕ್ಕಳಿಗೆ ಜಡೆ ಹಾಕ್ತಾಳೆ, ಅವಳು ಹಾಗೆ ಮನೆ ಪೂರ್ತಿ ಒಳ್ಳೆ ಕಲಕಲ ಅಂತ ಇಟ್ಟಿರೋಳು ಅಲ್ವೋ? ಭಾರತಿ ಆರಾಮಾಗಿದ್ದಾಳೆ ತಾನೆ? ಅವಳು ರೂಮಿಂದ ಹೊರಗೆ ಬಂದೇ ಇಲ್ಲ. ಲೋ, ಮೊದಲು ಆ ಅದೃಷ್ಟ ಲಕ್ಷ್ಮಿನ ಹೊರಗೆ ಬರಕ್ ಹೇಳ ನೋಡೋ, ಮನೆ ಒಳ್ಳೆ ಬಿಕೋ ಅನ್ನಿಸ್ತಾ ಇದೆ. ಏನೋ, ನಾನು ಕೇಳ್ತಾ ಇದ್ದೀನಿ, ನೀನು ಮಾತಾಡದೆ ಸುಮ್ಮನೆ ಇದೆಯಾ? ಓ, ಭಾರತಿ ಲೇಟಾಗಿ ಸ್ನಾನ ಮಾಡ್ತಿದ್ದಾಳ? ಸರಿ ಸರಿ ಸರಿ, ನೀನು ಒಂದು ಕೆಲಸ ಮಾಡು, ಭಾರತಿ ಬರ್ತಿದ್ದ ಹಾಗೆ ನಾನೊಂದು ಮುಖ್ಯವಾದ ವಿಷಯ ಹೇಳಬೇಕು. ನನ್ನ ಹೆಂಡತಿ ಕೋಮಲ ಇರೋವಾಗ ನಾನು ಅವಳ ಹತ್ರ ಮಾತಾಡೋಕೆ ಆಗಲ್ಲ. ಅದು ನಾಳೆ ಕೋಮಲ ಬಂದ್ಬಿಟ್ರೆ ನಾನು ಬಾಯಿ ಬಿಡೋಕೆ ಆಗಲ್ಲ. ಗಬ್ ಚುಪ್. ಭಾರತಿ ಬರ್ತಿದ್ದ ಹಾಗೆ ನನ್ನ ಬಂದು ನೋಡಕ್ ಹೇಳು, ಸರಿನಾ? ನಾನು ಇವಾಗ ಏನ್ ಮಾಡ್ಲಿ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ, ಆದಷ್ಟು ಬೇಗ ಜಾಗದಿಂದ ಹೊರಟ್ಬಿಡಿ ಅಮ್ಮ. ನಿಮ್ ಚಿಕ್ಕಪ್ಪ ಇಲ್ಲಿ ಬರ್ತಿದ್ದಾರಮ್ಮ, ಅವ್ರ ಬರೋಷಲ್ಲಿ ನೀವು ಹೋಗ್ಬಿಡಿ ಅಮ್ಮ. ಅಮ್ಮ, ನಾವು ಕಾಸ್ಗೋಸ್ಕರ ಕೊಲೆ ಮಾಡೋರಮ್ಮ, ಸರಿ ತಪ್ಪು ಎಲ್ಲ ಗೊತ್ತಾಗಲ್ಲ ಅಮ್ಮ. ನನ್ ಮಗುನ ಕಾಪಾಡಿ ನನ್ ಹೆಂಡತಿನೂ ಕಾಪಾಡಿದೀರ ನೀವು ಅಮ್ಮ. ಒಂದ್ ಜೀವದ ಬೆಲೆ ಏನು ಅಂತ ತೋರ್ಸ್ಕೊಟ್ಟಿದೀರ ಅಮ್ಮ. ನೀವು ಹೋಗಿ, ನಿಮ್ಮನ್ ಹೇಗ್ ಸಾಯಿಸ್ಲಿ? ದಯವಿಟ್ಟು ಹೋಗಿಮ್ಮ, ಬಾಸ್ ಬಂದ್ರೆ ನಾನು ನೋಡ್ಕೋತೀನಿ. ನೀವು ಹೋಗಿ, ಹೋಗಿಮ್ಮ, ಹೋಗಿಮ್ಮ, ಹೋಗಿ. ತುಂಬಾ ಥ್ಯಾಂಕ್ಸ್ ಅಮ್ಮ, ಹೋಗಿ ಹೋಗಿಮ್ಮ, ಹೋಗಿಮ್ಮ, ಹೋಗಿ ಹೋಗಿ ಹೋಗಿ. ಬೇಗ ಬಾ. ಅಣ್ಣ, ಅಣ್ಣ, ಅತ್ಗೆಗ್ ಸ್ವಲ್ಪ ಬೇಗ ಬರಕ್ ಹೇಳು. ಲೋ, ಭಾರತಿನ ಬರಕ್ ಹೇಳು. ತರುಣ್, ಭಾರತಿಗೆ ಟಿಫನ್ ತಿನ್ನಕ್ ಬರಕ್ ಹೇಳು. ಏ ತರುಣ್, ಭಾರತಿ ಅಲ್ಲೋ, ಏನಾಯ್ತು ತರುಣ್, ಮಾತಾಡೋ. ಏ ತರುಣ್, ಮೊದಲು ಕೆಳಗಿಳಿದ್ ಬಾ, ಬಾರೋ. ಬಾರೋ.
ಏನಪ್ಪ ತರುಣ್ ಭಾರತಿ ಎಲ್ಲಿ? ಲೈ ಈಗ ಮಾತಾಡದೆ ಮೌನವಾಗಿದ್ರೆ ಹೇಗೋ, ಭಾರತಿ ಎಲ್ಲಿ? ಅಣ್ಣ ಏನಣ್ಣ ಮಾತಾಡದೆ ನಿಂತಿದ್ಯಾ, ಹೇಳಣ್ಣ ಅತ್ತಿಗೆ ಎಲ್ಲಿ? ರೂಮಲ್ಲಿಲ್ಲ, ಮನೇಲಿಲ್ಲ. ಅಂದ್ರೆ ಎಲ್ಲಿ? ಬೀರುಲಿಟ್ಟು ಭದ್ರವಾಗಿ ಬೀಗ ಹಾಕಿದೀರಾ? ತರುಣ್ ಲೈ ಏನಾದ್ರೂ ಮಾತಾಡೋ, ಎಲ್ಲ ಕೇಳ್ತಾ ಇದ್ರ ತಾನೆ, ಯಾಕೋ ಕಲ್ತರ ನಿಂತಿದ್ಯಾ? ಲೈ ತರುಣ್ ನಾವು ಕಾಣಿಸ್ತಿಲ್ಲ, ಎಲ್ಲಿ ಅಂತ ಕೇಳ್ತಿರೋದು ಯಾವ್ದು ಗೊಂಬೆನಲ್ಲ ಕಣೋ. ನೀನ್ ಹೆಂಡ್ತಿನ ಎಲ್ಲಿ ಭಾರತಿ ಹೇಳು. ಏ ನಿಮ್ ಮಧ್ಯೆ ಏನಾದ್ರು ಸಮಸ್ಯೆನಾ? ಅದೇನಿದ್ಯೋ ಹೇಳು, ನಾವು ಕುತ್ಕೊಂಡು ಮಾತಾಡ್ತೀವಿ. ಒಂದ್ ವೇಳೆ ಕೋಮಲ ಇದ್ದಿದ್ರು ಏನಾದ್ರು ಕಿರಿಕ್ ಮಾಡಿರೋಳು, ಅದಕ್ಕೆ ಭಾರತಿ ಕೋಪಿಸ್ಕೊಂಡು ಎಲ್ಲಾದ್ರೂ ಹೋಗಿರ್ತಿದ್ಲು. ಆದ್ರೆ ಕೋಮಲ ಊರಲ್ಲೇ ಇಲ್ವಲ್ಲ. ಅಯ್ಯೋ ಅದೆಲ್ಲ ಆಮೇಲೆ ಮಾತಾಡೋಣ, ಮೊದ್ಲು ಭಾರತಿ ಎಲ್ಲಿ ಹೋಗಿದ್ದಾಳೆ ಅದನ್ನ ಹೇಳು. ತರುಣ್ ನೀನ್ ಮಾತಾಡ್ದಿದ್ರೆ ನಮ್ಗೆಲ್ಲ ಭಯ ಆಗುತ್ತಪ್ಪ, ಹೇಳು ಭಾರತಿ ಎಲ್ಲಿ? ಭಾರತಿ ಏನಪ್ಪ ತರುಣ್ ಭಾರತಿ ಎಲ್ಲಿ? ಲೈ ಈಗ ಮಾತಾಡದೆ ಮೌನವಾಗಿದ್ರೆ ಹೇಗೋ, ಭಾರತಿ ಎಲ್ಲಿ? ಅಣ್ಣ ಏನಣ್ಣ ಮಾತಾಡದೆ ನಿಂತಿದ್ಯಾ, ಹೇಳಣ್ಣ ಅತ್ತಿಗೆ ಎಲ್ಲಿ? ರೂಮಲ್ಲಿಲ್ಲ, ಮನೇಲಿಲ್ಲ. ಅಂದ್ರೆ ಎಲ್ಲಿ? ಬೀರುಲಿಟ್ಟು ಭದ್ರವಾಗಿ ಬೀಗ ಹಾಕಿದೀರಾ? ತರುಣ್ ಲೈ ಏನಾದ್ರೂ ಮಾತಾಡೋ, ಎಲ್ಲ ಕೇಳ್ತಾ ಇದ್ರ ತಾನೆ, ಯಾಕೋ ಕಲ್ತರ ನಿಂತಿದ್ಯಾ? ಲೈ ತರುಣ್ ನಾವು ಕಾಣಿಸ್ತಿಲ್ಲ, ಎಲ್ಲಿ ಅಂತ ಕೇಳ್ತಿರೋದು ಯಾವ್ದು ಗೊಂಬೆನಲ್ಲ ಕಣೋ. ನೀನ್ ಹೆಂಡ್ತಿನ ಎಲ್ಲಿ ಭಾರತಿ ಹೇಳು. ಏ ನಿಮ್ ಮಧ್ಯೆ ಏನಾದ್ರು ಸಮಸ್ಯೆನಾ? ಅದೇನಿದ್ಯೋ ಹೇಳು, ನಾವು ಕುತ್ಕೊಂಡು ಮಾತಾಡ್ತೀವಿ. ಒಂದ್ ವೇಳೆ ಕೋಮಲ ಇದ್ದಿದ್ರು ಏನಾದ್ರು ಕಿರಿಕ್ ಮಾಡಿರೋಳು, ಅದಕ್ಕೆ ಭಾರತಿ ಕೋಪಿಸ್ಕೊಂಡು ಎಲ್ಲಾದ್ರು ಹೋಗಿರ್ತಿದ್ಲು. ಆದ್ರೆ ಕೋಮಲ ಊರಲ್ಲೇ ಇಲ್ವಲ್ಲ. ಅಯ್ಯೋ ಅದೆಲ್ಲ ಆಮೇಲೆ ಮಾತಾಡೋಣ, ಮೊದ್ಲು ಭಾರತಿ ಎಲ್ಲಿ ಹೋಗಿದ್ದಾಳೆ ಅದನ್ನ ಹೇಳು. ತರುಣ್ ನೀನ್ ಮಾತಾಡ್ದಿದ್ರೆ ನಮ್ಗೆಲ್ಲ ಭಯ ಆಗುತ್ತೆ. ಲೋ ತರುಣ್, ಮದ್ವೆಗೆ ಹೋಗಿರೋ ನಿಮ್ ಅಪ್ಪ ಅಮ್ಮನು ಫೋನ್ ಮಾಡಿ ಭಾರತಿ ಎಲ್ಲಿ ಅಂತ ಕೇಳಿದ್ರೆ ನಾವೇನು ಹೇಳೋದು? ಹೇಳು ತರುಣ್, ಭಾರತಿ ಎಲ್ಲಿ? ತರುಣ್ ಏನಾದ್ರೂ ಮಾತಾಡಪ್ಪ, ಭಾರತಿ ಎಲ್ಲಿ ಹೋಗಿದ್ದಾಳೆ ಅಂತ ಹೇಳು. ನಿನ್ ಹತ್ರ ಜಗಳ ಮಾಡ್ಕೊಂಡು ಎಲ್ಲಾದ್ರೂ ಹೋದ್ಲೇನಾ? ಹೇಳು ತರುಣ್, ಭಾರತಿ ಎಲ್ಲಿ ಹೋಗಿದ್ದಾಳೆ? ಹೇಳ್ಬಿಟ್ಟು ಹೋಗಿದ್ದಾಳೋ ಇಲ್ಲ ಹೇಳ್ದಲೆ ಹೋಗಿದ್ದಾಳೋ? ಅಣ್ಣ ಇಷ್ಟೊಂದ್ ಜನ ಕೇಳ್ತಿದೀವಲ್ವಾ ಅತ್ತಿಗೆ ಎಲ್ ಹೋಗಿದ್ದಾರೆ ಅಂತ. ಬಾಯ್ ಬಿಟ್ ಮಾತಾಡು, ಸುಮ್ನೆ ಇದ್ರೆ ಹೆಂಗೆ ಹೇಳು? ಭಾರತಿ ಎಲ್ ಹೋಗಿದ್ದಾರೆ? ಎಲ್ಲಾರು ಸ್ವಲ್ಪ ಸುಮ್ನೆ ಇರ್ತೀರಾ? ಭಾರತಿ ಆಚೆ ಹೋಗಿದ್ದಾಳೆ. ಆಚೆ ಅಂದ್ರೆ ಎಲ್ಲಿ? ಅವ್ರ ಅಪ್ಪ ಅಮ್ಮ ಮನೆಗ? ಅಂದ್ರೆ ಗೋಪಾಲಣ್ಣ ಹೇಳಿದ್ತರ ನಿನ್ ಜೊತೆ ಜಗಳ ಮಾಡ್ಕೊಂಡು ಹೋದ್ಲ? ಹೇಳ, ಯಾಕೆ ಮಾತಾಡದೆ ನಿಂತಿದ್ಯಾ? ಅಯ್ಯೋ ಭಾರತಿ ಆಚೆ ಹೋಗಿದ್ದಾಳೆ ಅಂದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಸುಮ್ ಸುಮ್ನೆ ಎಲ್ಲಿ ಹೋಗಿದ್ದಾಳೆ, ಯಾಕೆ ಹೋಗಿದ್ದಾಳೆ ಅಂತ ಪದೇ ಪದೇ ಕೇಳಬಾರ್ದು. ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡಕ್ ಆಗಲ್ಲ. ಏನಾಯ್ತು ಇವ್ನ್ಗೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ? ಹೌದು ತರುಣ್, ಈ ತರ ಕೋಪ ಮಾಡ್ಕೊಂಡಿರೋದು ನಾನು ನೋಡೇ ಇಲ್ಲ. ಲೋ ಶಿವರಾಜು, ಅದ್ ಯಾಕೋ ಕೋಪದಲ್ಲಿ ಹೋಗ್ಬಿಟ್ಟು ಅದೇನೊಂದು ಹೋಗ್ಬಿಟ್ಟು ಶಿವ ಹೋಗಿ ನೋಡು. Yeah.
ಪೂರ್ಣ ಇವನಿಗೆ ಏನಾಗಿದೆ ನೋಡು ಎದ್ದಳೋ ಏನಾಯ್ತು ನಿಮಗೆ ಹೇಗೋ ಭಾರತಿ ಅವ್ರದ್ದೆಲ್ಲ ಹೊಡೆದೋಗೋದಕ್ಕೆ ಹೇಗೆ ಸಾಧ್ಯ ಗೊತ್ತಿಲ್ಲ ಮಾವ ಇಲ್ಲ ಬೇರೆ ಯಾರಾದರೂ ಬಂದಿದ್ರ ಯಾರಾದರೂ ಬಂದಿರ್ಬೋದಾ ಇಲ್ಲ ಯಾರೋ ಇಲ್ಲಿಗೆ ಬಂದಿದ್ದಾರೆ ಯಾರಿರ್ಬೋದು ಮಾವ ಭಾರತಿನ ನಾವು ಬೇಗ ಹುಡುಕ್ಬೇಕು ಲೈ ಹರಿದ್ವಾರಲ್ಲಿರೋ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮ ಹುಡುಗರನ್ನ ಬಿಟ್ಟು ಹುಡ್ಕೋದು ಕೇಳು ಅವಳು ಈ ಹರಿದ್ವಾರನ ಬಿಟ್ಟು ಹೋಗ್ಬಾರ್ದು ಸರಿ ಮಾವಾ